ಆಶ್ವಿಜ ಮಾಸದಲ್ಲಿ ನವರಾತ್ರಿಯ ಹಬ್ಬವನ್ನ ನವವಿಧ ಭಕ್ತಿಯನ್ನ ಸಾರಿಕೊಳ್ಳುತ್ತಾ ನವದುರ್ಗೆಯರನ್ನ ಪೂಜಿಸಿಕೊಂಡ್ವಿ. ವಿಜೃಂಭಣೆಯಿಂದ ದಸರೆ ಅಂದ್ರೆ ನವರಾತ್ರಿಯನ್ನ ಆಚರಿಸಿದ್ವಿ ಅಲ್ವೇ. ಈಗ ದೀಪಾವಳಿ ಹಬ್ಬದ ಸಂದರ್ಭ. ಹಣತೆ ಹಚ್ಚುತ್ತೇನೆ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ, ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚುವ. ಜೆ ಎಸ್ ಶಿವರುದ್ರಪ್ಪ ಅವರ ಈ ಸಾಲುಗಳು ದೀಪಾವಳಿ ಹಬ್ಬದ ಬಗ್ಗೆ ಸಾಕಷ್ಟು ಸಕಾರಾತ್ಮಕವಾದಂತಹ ಸಾಲುಗಳು ಅಂದ್ರೆ ಸುಳ್ಳಲ್ಲ. ದೀಪಾವಳಿಯ ಹೊಸಲಲ್ಲಿ ನಿಂತಿರುವ ನಾವು ದೀಪಾವಳಿ ಹಬ್ಬದ ಆಚರಣೆ ಬಗ್ಗೆ ಸಾಕಷ್ಟು ಕುತೂಹಲವನ್ನ ಹೊಂದಿರುವುದು ಸಹಜವೇ. ಯಾವುದೋ ಮೂಲೆಯಲ್ಲಿ ಗಂಟು ಸೇರಿದ್ದ ಹಣತೆಗಳು ಹೊರ ಬರಲು ಆರಂಭಿಸುತ್ತವೆ. ಮನೆ ಮುಂದೆ ಆಕಾಶ ದೀಪಗಳು ಮಿನುಗುಲಾರಂಭಿಸುತ್ತವೆ. ದೇಶದ ಎಲ್ಲಾ ಕಡೆ ದೀಪಾವಳಿ ಸಂಭ್ರಮ ಕಳೆಗಟ್ಟುತ್ತದೆ. ಮುಖ್ಯವಾಗಿ ಕತ್ತಲನ್ನ ಹೊಡೆದೋಡಿಸಿ ಬೆಳಕಿನ ಕಿರಣಗಳನ್ನ ಪಸರಿಸುವ ಹಬ್ಬವೇ ದೀಪಾವಳಿ. ಭಾರತದ ಅತಿ ದೊಡ್ಡ ಹಬ್ಬವಾಗಿದ್ದು ಸಂಭ್ರಮ ಸಡಗರ ಉತ್ಸಾಹದಿಂದ ಎಲ್ಲಾ ಕಡೆ ಆಬಾಲ ಗೋಪಾಲರು ಆಚರಿಸುತ್ತಾರೆ. ಮುಖ್ಯವಾಗಿ ದೀಪಾವಳಿಯ ಉದ್ದೇಶ ಏನಪ್ಪಾ ಅಂದ್ರೆ ಅಂತರಂಗದಲ್ಲಿರುವ ಕತ್ತಲೆಯನ್ನ ಹೊಡೆದೋಡಿಸಿ ಬೆಳಕಿನ ಪ್ರಣತಿಯ ಹಚ್ಚಿ ದೀಪ ಬೆಳಗಿಸುವ ಮೂಲಕ ಮನೆಯನ್ನು ಮನವನ್ನು ಬೆಳಗುವ ದಿವ್ಯ ಜ್ಯೋತಿಯ ಹಬ್ಬವೇ ದೀಪಾವಳಿ. ಶಬ್ದದಲ್ಲಿ ಅಡಗಿದೆ ದೀಪ ಅಂದ್ರೆ ದೀಪ, ಅವಳಿ ಎಂದರೆ ಸಾಲು. ಹೀಗೆ ದೀಪಾವಳಿ ಹೆಸರೇ ಸೂಚಿಸುವಂತೆ ದೀಪಗಳ ಸಮೂಹ, ದೀಪಗಳ ಸಾಲು. ಇನ್ನು ಮುಖ್ಯವಾಗಿ ದೀಪಾವಳಿ ಅಂದ ತಕ್ಷಣ ಕಿರಿಯರಿಗಂತೂ ಎಲ್ಲಿಲ್ಲದ ಉತ್ಸಾಹ. ಯಾಕಂದ್ರೆ ಟಪಾಸುಗಳನ್ನ ಹಚ್ಚಲು ಇದೊಂದು ಸುಸಂದರ್ಭ. ಯಾಕಂದ್ರೆ ಆಕಾಶದಲ್ಲಿ ಚಿಮ್ಮುವ ಬಾಣ ಬಿರುಸು, ಕಿವಿಗೆ ಅಪ್ಪಳಿಸುವ ಪಟಾಕಿ ಶಬ್ದ, ಇವೆಲ್ಲವೂ ಮಕ್ಕಳಿಗೆ ಎಷ್ಟೋ ಮೋಜನ್ನು ತಂದುಕೊಡುತ್ತೆ. ಮೇಲ್ನೋಟಕ್ಕೆ ತುಂಬಾ 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 ಚೆನ್ನಾಗಿ ಕಾಣಿಸುತ್ತೆ, ಆದ್ರೆ ಹಬ್ಬದ ಆಚರಣೆ ಹಿಂದೆ ಹಲವಾರು ಪುರಾಣದ ಬೆಸುಗೆಗಳು, ಸಂಪ್ರದಾಯಗಳು, ಸಂಸ್ಕೃತಿಗಳು, ಇತಿಹಾಸಗಳು ಮಿಳಿತಗೊಂಡಿರುವುದು ನಾವು ತಿಳಿದುಕೊಳ್ಳಲೇಬೇಕು. ಇನ್ನು ಮುಖ್ಯವಾಗಿ ದೀಪಾವಳಿ ನಾವೆಲ್ಲರೂ ಸೇರಿ ಮನೆಗಳ ಮುಂದೆ ದೀಪಗಳನ್ನ ಬೆಳಗಿಸಿ ಮನೆಯಲ್ಲಿರುವ ಗಾಢಾಂಧಕಾರವನ್ನ ತೊಲಗಿಸಿಕೊಳ್ಬೇಕು. ದೀಪಾವಳಿಯನ್ನ 5 ದಿನಗಳ ಹಬ್ಬವಾಗಿ ನಾವು ಆಚರಿಸಿಕೊಳ್ತೇವೆ ಸ್ನೇಹಿತರೆ. ದೀಪಾವಳಿ ಪ್ರತಿಯೊಂದು ದಿನವೂ ವಿಶೇಷತೆಯಿಂದ ಕೂಡಿರುವಂತಹ ಹಬ್ಬ. ಮೊದಲನೇ ದಿನ ಎಣ್ಣೆ ಸ್ನಾನ ಮಾಡ್ತೀವಿ. ದೀಪಾವಳಿ ಹಬ್ಬದ ಮೊದಲಿಗೆ ಎಣ್ಣೆ ಸ್ನಾನ ಮಾಡೋ ಸಂಪ್ರದಾಯ ಅನಾದಿ ಕಾಲದಿಂದಲೂ ನಮ್ಮ ಜನರಲ್ಲಿ ರೂಢಿಯಲ್ಲಿದೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಸಮುದ್ರ ಮಂಥನ ಸಮಯದಲ್ಲಿ ಶ್ರೀ ಮಹಾವಿಷ್ಣು ಅಮೃತ ಕಲಶದೊಂದಿಗೆ ಧನ್ವಂತರಿಯಾಗಿ ಅವತಾರ ಎತ್ತಿದ ಅಂತ ಹೇಳ್ತಾರೆ. ಆ ದಿನ ತುಂಬುವ ಸ್ನಾನದ ನೀರಿನಲ್ಲಿ ಗಂಗೆಯು, ಎಣ್ಣೆಯಲ್ಲಿ ಧನಲಕ್ಷ್ಮಿ ಇರುತ್ತಾಳೆ ಅಂತ ಹೇಳ್ತಾರೆ. ಆದ್ರಿಂದಲೇ ನೀರು ತುಂಬುವ ಹಬ್ಬ ಮತ್ತು ಗಂಗೆಯನ್ನ ಪೂಜಿಸುವ ಹಬ್ಬ ಅಂತ ಕೂಡ ಹೇಳ್ತಾರೆ. ಈ ನೀರಿನಿಂದ ಸ್ನಾನ ಮಾಡೋದ್ರಿಂದ ಆಯುರಾರೋಗ್ಯ ವೃದ್ಧಿಯಾಗಿ ಆಯುಷು ವೃದ್ಧಿಸುತ್ತದೆ. ಸಕಲ ಪಾಪಗಳು ನಿವಾರಣೆಯಾಗಿ ಸನ್ಮಂಗಳಗಳು ಉಂಟಾಗುತ್ತವೆ. ನರಕಾಸುರನ ಕೊಂದ ಪಾಪ ಪರಿಹಾರಕ್ಕಾಗಿ ಸಾಕ್ಷಾತ್ ಶ್ರೀ ಮಹಾವಿಷ್ಣು ಅಂದ್ರೆ ಶ್ರೀ ಕೃಷ್ಣ ಪರಮಾತ್ಮನೇ ಆ ದಿನ ಎಣ್ಣೆ ಸ್ನಾನ ಶಾಸ್ತ್ರ ಮಾಡಿದ ಅಂತ ಪುರಾಣಗಳು ಸಾರುತ್ತವೆ. ಇನ್ನು ಎರಡನೇ ದಿನ ಬಂದು ನರಕ ಚತುರ್ದಶಿ. ನರಕ ಚತುರ್ದಶಿಯ ಕೇಂದ್ರ ಬಿಂದುವೆ ನರಕಾಸುರ ಅಲ್ವೇ. ಮಹಾವಿಷ್ಣು ತನ್ನ ಅವತಾರದಲ್ಲಿ ಒಂದಾದ ವರಾಹ ಅವತಾರದಲ್ಲಿದ್ದಾಗ ಅವನ ಶರೀರದಿಂದ ಒಂದು ತೊಟ್ಟು ಬೇವರು ಭೂಮಿಗೆ ಬೀಳಲಾಗಿ ಭೂದೇವಿಯಲ್ಲಿ ನರಕಾಸುರ ಜನ್ಮ ತಾಳ್ತಾನೆ. ಇದರಿಂದಾಗಿ ಅವನಿಗೆ ಭೌಮಾಸುರ, ಭೂಮಿ ಪುತ್ರ ಎನ್ನುವ ಹೆಸರುಗಳು ಕೂಡ ಇವೆ. ಭೂದೇವಿ ವಿಷ್ಣುವನ್ನ ಬೇಡಿ ತನ್ನ ಮಗ ನರಕಾಸುರನಿಗೆ ವೈಷ್ಣವಾಸ್ತ್ರವನ್ನ ವರವಾಗಿ ಕೊಡಿಸ್ತಾಳೆ. ಇದರಿಂದ ಅತಿ ಬಲಿಷ್ಠನಾದ ನರಕಾಸುರ ಲೋಕ ಕಂಟಕನಾಗ್ತಾನೆ, ರಾಕ್ಷಸನಾಗಿ ಜನರಿಗೆ ಕಷ್ಟಗಳನ್ನ ಕೊಡ್ತಾನೆ, ದುಷ್ಟನಾಗ್ತಾನೆ. ಆಗ ಇಂದ್ರ ಮತ್ತು ಅವನ ತಾಯಿ ಅದಿತಿಯನ್ನ ಬಿಡದೆ ಕಾಡಲು ಆರಂಭಿಸ್ತಾನೆ. ಆಗ ಅದಿತಿ ಮತ್ತು ಇಂದ್ರರು ಶ್ರೀಕೃಷ್ಣನ ಮೊರೆ ಹೋಗ್ತಾರೆ. ನರಕಾಸುರನು ದುಷ್ಟತನ ತಾಯಿ ಭೂದೇವಿಗೂ ಸಹಿಸದೆ ಹೋದಾಗ ಈ ದುಷ್ಟ ಮಗನನ್ನ ಕೊಂದು ಲೋಕವನ್ನ ಕಾಪಾಡುವಂತೆ ಸಾಕ್ಷಾತ್ ಭೂದೇವಿಯೇ ಶ್ರೀಕೃಷ್ಣನಿಗೆ ಮೊರೆ ಇಟ್ಟಾಗ ಆಶ್ವಿಜ ಕೃಷ್ಣ ಚತುರ್ದಶಿಯ ಕಗ್ಗತ್ತಲಿನಲ್ಲಿ ಶ್ರೀಕೃಷ್ಣ ನರಕಾಸುರನನ್ನ ಸಂಹರಿಸ್ತಾನೆ. ಆ ದಿನವೇ ನರಕ ಚತುರ್ದಶಿ. ದುಷ್ಟ ಸಂಹಾರದ ಸಂಕೇತವಾಗಿ ಈ ದಿನ ನಾವೆಲ್ಲ ಪಟಾಕಿಗಳನ್ನ ಹಾರಿಸಿ, ತಪಾಸುಗಳನ್ನ ಹಾರಿಸಿ ವಿಜಯವನ್ನ ಸಂಭ್ರಮಿಸುತ್ತೇವೆ. ವಿಜಯದ ನಗೆಯಲ್ಲಿ ಎಲ್ಲರೂ ಖುಷಿ ಪಡ್ತೇವೆ. ಹಾಗೆ ನರಕಾಸುರನನ್ನ ಕೊಂದು ಅವನ ಬಂಧನದಲ್ಲಿದ್ದ ಸಾವಿರಾರು ಕನ್ಯರಿಗೆ ಶ್ರೀಕೃಷ್ಣ ಬಂಧ ಮುಕ್ತಗೊಳಿಸಿದ್ದರಿಂದಾಗಿಯೇ ಕನ್ಯಾ ಸೆರೆ ಬಿಡಿಸಿದ ಶ್ರೀಕೃಷ್ಣ ಸ್ವರೂಪಿಯಾದ ಅಳಿಯಂದಿರನ್ನ ಕನ್ಯಾ ಪಿತೃಗಳು ಈ ಹಬ್ಬದಂದು ತಮ್ಮ ಮನೆಗೆ ಅಳಿಯನನ್ನ ವಿಶೇಷವಾಗಿ ಆಹ್ವಾನಿಸಿ ಆಧರಿಸಿ ಉಪಚರಿಸುವ ಸಂಪ್ರದಾಯ ಕೂಡ ಇಂದಿಗೂ ನಾವು ನೋಡ್ತೀವಿ. ಇನ್ನು ಎಲ್ಲರಿಗೂ
ನಿಮಗೆ ಗೊತ್ತಿರುವಂತೆ ಮರುದಿನ ಅಮಾವಾಸ್ಯೆ. ಅಮಾವಾಸ್ಯೆ ಅಂದ್ರೆ ಲಕ್ಷ್ಮೀ ಪೂಜೆ ಪ್ರಾಶಸ್ತ. ನರಕ ಚತುರ್ದಶಿ ಮಾರನೇ ದಿನ, ದೀಪಾವಳಿ ಎರಡನೇ ದಿನ. ಅಮಾವಾಸ್ಯೆ, ದೀಪಾವಳಿ ಮತ್ತು ಅವತ್ತು ಲಕ್ಷ್ಮೀ ಪೂಜೆ ಇವು ವಿಶೇಷ. ಮಾ ವಿಷ್ಣುವಿನ ಪತ್ನಿಯಾದ ಈಕೆ ಶ್ರೀ ಮಹಾಲಕ್ಷ್ಮಿಯನ್ನ ಆರಾಧಿಸುವ ಹಬ್ಬವೇ ಅಮಾವಾಸ್ಯೆ ದೀಪಾವಳಿ ದಿನ. ಸಮುದ್ರ ಮಂಥನದಿಂದ ಲಕ್ಷ್ಮಿ ಉದಯಿಸಿದ ದಿನವೂ ಹೌದು ಅಂತಾರೆ. ಹೀಗಾಗಿ ಉತ್ತರ ಭಾರತೀಯರಿಗೆ ಇದು ಹೆಚ್ಚಿನ ಸಂಭ್ರಮವನ್ನ ನೀಡುವಂತಹ ದಿನ. ಅದರಲ್ಲೂ ಮುಖ್ಯವಾಗಿ ವ್ಯಾಪಾರಿಗಳಿಗೆ ದೀಪ ಲಕ್ಷ್ಮಿ ಬೆಳಗಿ ಧನಲಕ್ಷ್ಮಿಯನ್ನ ಬರಮಾಡಿಕೊಳ್ಳುವ ಭಾಗ್ಯದ ದಿನ ಈ ಅಮಾವಾಸ್ಯೆ ದೀಪಾವಳಿ. ಅವರಿಗೆ ವ್ಯಾಪಾರ ವಹಿವಾಟಿನ ವಾಣಿಜ್ಯದ ನೂತನ ವರ್ಷ ಉದಯಿಸುವುದೇ ಈ ದಿನ ಅಂತ ಹೇಳ್ತಾರೆ. ಹಾಗಾಗಿ ಅತ್ಯಂತ ಸಂತೋಷಕರವಾದ ಕಾರ್ತಿಕ ಮಾಸದ ಆರಂಭದ ಈ ಅಮಾವಾಸ್ಯೆಯ ಮಹಾರಾತ್ರಿಯಲ್ಲಿ ಮಹಾಲಕ್ಷ್ಮಿಯನ್ನ ಮಹದಾನಂದದಿಂದ ಅಷ್ಟೇ ಭಕ್ತಿ ಶ್ರದ್ಧೆಗಳಿಂದ ದೀಪಾರಾಧನೆಯೊಡನೆ ಲಕ್ಷ್ಮಿ ಪೂಜೆಯನ್ನ ಮಾಡಿಕೊಳ್ತಾರೆ. ಇನ್ನು ಮರುದಿನ ಬಲಿಪಾಡ್ಯಮಿ. ಹಬ್ಬದಲ್ಲಿ ಮೂರನೇ ದಿನ ಬಲಿಪಾಡ್ಯಮಿಯಾಗಿ ಆಚರಿಸಲಾಗುತ್ತೆ. ಅವತ್ತು ಬಲಿಚಕ್ರವರ್ತಿ ಭೂಲೋಕ ಸಂಚಾರ ಮಾಡ್ತಾನೆ ಎನ್ನುವ ನಂಬಿಕೆ ಕೂಡ ಇದೆ. ಅಂದು ಬಲೇಂದ್ರ ಪೂಜೆಯನ್ನ ಮಾಡುತ್ತೇವೆ. ಪೌರಾಣಿಕ ಕಥೆಗಳ ಪ್ರಕಾರ ಮಹಾವಿಷ್ಣು ಭಕ್ತ ದಾನಶೂರ ದೈತ್ಯ ರಾಜ ಬಲಿಚಕ್ರವರ್ತಿಯ ಬಳಿ ವಾಮನ ಅವತಾರಿಯಾಗಿ ಬಂದು ಮಹಾವಿಷ್ಣು ಬಲಿಯಿಂದ ಮೂರು ಹೆಜ್ಜೆ ಊರುವಷ್ಟು ಭೂಮಿಯನ್ನ ದಾನವಾಗಿ ಪಡೆದು ಎರಡು ಹೆಜ್ಜೆಗಳಲ್ಲಿ ಆಕಾಶ ಮತ್ತು ಭೂಮಿಗಳನ್ನ ಅಳೆದುಕೊಂಡು ತ್ರಿವಿಕ್ರಮನಾಗಿ ಬೆಳೆದು ಮೂರನೇ ಹೆಜ್ಜೆಯನ್ನ ಎಲ್ಲಿಡಬೇಕು ಎಂದು ಕೇಳಿದಾಗ ಬಲಿಯ ಕೋರಿಕೆಯಂತೆ ಆತನ ತಲೆಯ ಮೇಲೆ ಇಟ್ಟು ಬಲಿಚಕ್ರವರ್ತಿಯನ್ನ ಪಾತಾಳಕ್ಕೆ ತುಳಿದು ಬಿಡುತ್ತಾನೆ. ಆಗ ಬಲಿಯ ಭಕ್ತಿಯನ್ನ ಮತ್ತು ದಾನಶೀಲ ಗುಣವನ್ನ ಮೆಚ್ಚಿದ ಸಾಕ್ಷಾತ್ ಮಹಾವಿಷ್ಣು ಪ್ರತಿ ವರ್ಷ ಒಂದು ದಿನ, ಅದು ಕೂಡ ಕಾರ್ತಿಕ ಮಾಸದಲ್ಲಿ, ಅವನ ಹೆಸರಿನಲ್ಲಿ ಪೂಜೆ ಮಾಡುವಂತೆ ವರ ನೀಡುತ್ತಾನೆ. ಆ ರೀತಿ ಆಚರಿಸಲ್ಪಡುವ ಹಬ್ಬವೇ ಬಲಿಯ ಪಾಡ್ಯಮಿ. ಅಂದು ಬಲಿಚಕ್ರವರ್ತಿ ಭೂಲೋಕ ಸಂಚಾರ ಮಾಡುತ್ತಾನೆ ಎನ್ನುವ ನಂಬಿಕೆ ಇಂದಲೇ ನಾವೆಲ್ಲ ಬಲೇಂದ್ರನ ಪೂಜೆಯನ್ನ ಮಾಡ್ತೀವಿ. ಇನ್ನು ಮರುದಿನ ಗೋವರ್ಧನಗಿರಿ ಪೂಜೆ. ಗೋವರ್ಧನಗಿರಿ ಎತ್ತಿದ ದಿನ ಅದು ಭಾಗವತ ಪುರಾಣ ಪ್ರಕಾರ ಕಾರ್ತಿಕ ಶುಕ್ಲ ಪಾಡ್ಯಮಿ ಶ್ರೀಕೃಷ್ಣ ಇಂದ್ರನನ್ನ ಸೋಲಿಸಿದ ದಿನ ಅಂತ ಹೇಳ್ತಾರೆ. ಇಂದ್ರನು ದಾಳಿಯಿಂದ ತನ್ನ ಗೋ ಸಮೂಹವನ್ನ ರಕ್ಷಿಸಿಕೊಳ್ಳಲು ಸಾಕ್ಷಾತ್ ಶ್ರೀಕೃಷ್ಣ ಗೋವರ್ಧನಗಿರಿಯನ್ನ ಎತ್ತಿದ ದಿನ ಇದು. ಆದ್ದರಿಂದಲೇ ಅಂದು ಗೋಪೂಜೆ ಮತ್ತು ಗೋವರ್ಧನ ಪೂಜೆಯನ್ನ ಆಚರಿಸಲಾಗುತ್ತೆ. ಕೆಲವು ಕಡೆ ರೈತರು ಇದನ್ನ ಹಟ್ಟಿ ಹಬ್ಬ ಅಂತ ಕೂಡ ಕರೀತಾರೆ. ಇನ್ನು ಒಂದು ಬಾರಿ ಪುರಾಣ ಅವಲೋಕನ ಮಾಡಿದಾಗ ರಾಮಾಯಣದ ಪ್ರಕಾರ ಏನಾಗುತ್ತಪ್ಪ ಅಂದ್ರೆ, ತ್ರೇತಾಯುಗದಲ್ಲಿ ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷ ವನವಾಸಕ್ಕೆ ತೆರಳಿದ ಶ್ರೀರಾಮಚಂದ್ರ ವಿಜಯದಶಮಿ ದಿನ ರಾವಣನನ್ನ ಸಂಹಾರ ಮಾಡಿ 14 ವರ್ಷಗಳ ವನವಾಸ ಮುಗಿಸಿಕೊಂಡು ಸೀತಾ ಸಮೇತನಾಗಿ ಅಯೋಧ್ಯೆಗೆ ಮರಳಿದಾಗ ಜನರು ಸಾಲು ಸಾಲು ದೀಪಗಳನ್ನ ಹಚ್ಚಿ ಶ್ರೀರಾಮಚಂದ್ರನನ್ನ ಸೀತಾ ಮಾತೆಯನ್ನ ಸ್ವಾಗತಿಸಿ ದೀಪಾವಳಿಯನ್ನ ಆಚರಿಸಿದ್ರು ಅಂತ ಹೇಳ್ತಾರೆ. ಆದ್ರಿಂದ ಅಂದಿನಿಂದ ದೀಪಾವಳಿ ಉತ್ಸವ ಆರಂಭವಾಯಿತು ಅನ್ನುವ ಒಂದು ಪ್ರತೀತಿ ಕೂಡ ಇದೆ. ಇನ್ನು ಮುಖ್ಯವಾಗಿ ಜೈನ ಪುರಾಣದ ಪ್ರಕಾರ ನೋಡಿದಾಗ ಭಗವಾನ್ ಮಹಾವೀರನು ನಿರ್ವಾಣ ಹೊಂದಿದ್ದು ದೀಪಾವಳಿಯ ದಿನದಂದು ಅಂತ ಹೇಳ್ತಾರೆ. ಇನ್ನು ಸಿಖ್ ಸಂಪ್ರದಾಯದಂತೆ ಗುರು ಹರ ಗೋವಿಂದ್ ಜಿ ಮತ್ತು ಇತರ 25 ಹಿಂದೂ ಮಹಾರಾಜರು ಮೊಘಲರಿಂದ ಬಂಧ ವಿಮುಕ್ತಿ ಹೊಂದಿದ ದಿನ ಕೂಡ ಇದೇ ದೀಪಾವಳಿ ದಿನ. ಹೀಗೆ ಪ್ರತಿಯೊಂದು ಮನೆಯಲ್ಲೂ ಈ ದೀಪಾವಳಿ ಸಂದರ್ಭದಲ್ಲಿ ಪಟಾಕಿ ಹಚ್ಚಿ ತಪಾಸುಗಳನ್ನು ಹಚ್ಚಿಕೊಂಡು ವಿಜಯೋತ್ಸವ ಆಚರಿಸುವ ಸಂಭ್ರಮದ ಸಡಗರದ ಹಬ್ಬವೇ ದೀಪಾವಳಿ. ಆದ್ರೆ ನಾವು ದೀಪಾವಳಿ ದಿನ ಪಟಾಕಿ ಹಚ್ಚಬೇಕು, ಆದ್ರೆ ವಾತಾವರಣಕ್ಕೆ ಮಾತ್ರ ಯಾವುದಕ್ಕೆ ಆಗಬಾರದು. ಚಿಕ್ಕ ಪರಿಮಿತಿಯ ಹಣವನ್ನ ಆಶ್ರಯವನ್ನಾಗಿ ಕಳೆದುಕೊಂಡ ತುತ್ತು ಅನ್ನಕ್ಕೂ ಪರದಾಡುತ್ತಿರುವ ನೆರೆ ನಿರಾಶ್ರಿತರಿಗೆ ಇನ್ನೂ ಸಾಕಷ್ಟು ಸಂತ್ರಸ್ತರು ನಮ್ಮ ದೇಶದಲ್ಲಿದ್ದಾರೆ. ಅಂತವರಿಗೆ ಸಹಾಯವಾಗಿ ನಾವು ಈ ಹಣವನ್ನ ಅಲ್ಲಿ ತಿರುಗಿಸಿದಲ್ಲಿ ಅಥವಾ ಕೊಟ್ಟಲ್ಲಿ ಅವರಿಗೆ ಸಾಕಷ್ಟು ಉಪಕಾರ ಆಗುತ್ತೆ. ಒಂದು ಹೊತ್ತಿನ ಹೊಟ್ಟೆಯನ್ನ ತುಂಬಿಸಿದವರಾಗ್ತೀವಿ, ಅವರ ಕಣ್ಣೀರು ಒರೆಸಿದ ಪುಣ್ಯ ನಮಗೆ ಸಿಗುತ್ತೆ. ಹೀಗೆ ಯಾವುದೇ ಹಬ್ಬ ಆಗ್ಲಿ ನಮ್ಗೆ ಹೇಳುವ ಒಂದು ನೀತಿ ಏನಪ್ಪ ಅಂದ್ರೆ, ನಾವು ಬೆಳೆಯಬೇಕು, ನಮ್ಮೊಂದಿಗೆ ಇತರರನ್ನ ಬೆಳೆಸಬೇಕು, ನಾವು ಊಟ ಮಾಡಬೇಕು, ನಾವು ತಿನ್ನಬೇಕು, ಇತರರಿಗೂ ಅದರ ಪಾಲು ಅವರ ಪಾಲು ಅವರಿಗೆ ಸಿಗಬೇಕು, ಅನಗತ್ಯ ಖರ್ಚುಗಳನ್ನ ನಿಯಂತ್ರಿಸಿಕೊಳ್ಳಬೇಕು, ಕೆಲವೊಂದು ಕೆಲಸಕ್ಕೆ ಬಾರದ ಅಥವಾ ಅನುಪಯುಕ್ತವಾದ ಮೂಢ್ಯ ಅನುಕರಣೆಯನ್ನ ಬಿಟ್ಟು ಅಹಂಕಾರವನ್ನ ತೊಲಗಿಸಿಕೊಂಡು ಜ್ಞಾನವನ್ನ ಬೆಳಗಿಸಿಕೊಂಡು ದೀಪಾವಳಿಯನ್ನ ಆಚರಿಸಿಕೊಳ್ಳಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.